ಮೌರ್ಯ ರಾಜವಂಶ ಪ್ರಾಚೀನ ಭಾರತದ ಒಂದು ಶಕ್ತಿಶಾಲಿ ರಾಜವಂಶವಾಗಿತ್ತು. ಮೌರ್ಯ ಸಾಮ್ರಾಜ್ಯವು ಭಾರತದಲ್ಲೇ 137 ವರ್ಷಗಳ ಕಾಲ ತನ್ನ ಆಡಳಿತವನ್ನು ನಡೆಸಿತ್ತು ಗೆಳೆಯರೆ. ಇದರ ಸ್ಥಾಪನೆಯ ಗೌರವವನ್ನು ಚಂದ್ರಗುಪ್ತ ಮೌರ್ಯ ಮತ್ತವನ ಮಂತ್ರಿ ಚಾಣಕ್ಯನಿಗೆ ನೀಡುತ್ತೇವೆ. ಈ ಸಾಮ್ರಾಜ್ಯವು ಭಾರತದ ಪೂರ್ವ ಭಾಗದ ಮಗಧ ರಾಜ್ಯದ ಗಂಗಾ ನದಿಯ ಹಸಿರು ಮೈದಾನಗಳಲ್ಲಿ ಶುರುವಾಗಿತ್ತು. ಇಂದಿನ ಬಿಹಾರ್ ಮತ್ತು ಬೆಂಗಾಲ್ ರಾಜ್ಯಗಳು ಅಂದಿನ ಈ ಮೌರ್ಯ ಸಾಮ್ರಾಜ್ಯದ ನೆಲೆಗಳಾಗಿತ್ತು. ಪಾಟಲಿಪುತ್ರ ಈ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇವತ್ತು ನಾವು ಇದನ್ನ ಪಾಟ್ನಾ ಅಂತ ಕರಿತೇವೆ ಸ್ನೇಹಿತರೆ. ಇದಕ್ಕೂ ಮುನ್ನ ನಿಮಗೆಲ್ಲರಿಗೂ ಕಾಲಚಕ್ರ ಯೂಟ್ಯೂಬ್ ಚಾನಲ್ಗೆ ಆದರದ ಸುಸ್ವಾಗತ. ಹೀಗೆ ಕಂಟಿನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಚಂದ್ರಗುಪ್ತ ಮೌರ್ಯ ಈ ಸಾಮ್ರಾಜ್ಯವನ್ನು ಕ್ರಿಸ್ತ ಪೂರ್ವ 322ರಲ್ಲೇ ಸ್ಥಾಪನೆ ಮಾಡ್ತಾನೆ ಮತ್ತು ಅದೇ ವೇಗದಲ್ಲೇ ಪಶ್ಚಿಮದವರೆಗೂ ತನ್ನ ರಾಜ್ಯವನ್ನು ವಿಸ್ತರಿಸ್ತಾನೆ. ಇವನು ಸಣ್ಣ ಸಣ್ಣ ರಾಜ್ಯಗಳ ಮಧ್ಯೆ ಇದ್ದ ಮತಭೇದಗಳನ್ನು ತನ್ನ ದಾಳಗಳನ್ನಾಗಿ ಬಳಸಿಕೊಳ್ತಾನೆ. ಕ್ರಿಸ್ತ ಪೂರ್ವ 316ರ ಹೊತ್ತಿಗೆ ಮೌರ್ಯ ವಂಶ ಇಡೀ ಭಾರತದ ಉತ್ತರ ಪಶ್ಚಿಮ ವಿಭಾಗವನ್ನು ತನ್ನ ಆಡಳಿತಕ್ಕೆ ತೆಗೆದುಕೊಂಡ್ಬಿಟ್ಟಿತ್ತು. ಹೀಗೆ ಮುಂದುವರೆಯುತ್ತಾ ಸಾಮ್ರಾಟ್ ಅಶೋಕನ ಕಾಲದಲ್ಲೇ ಮೌರ್ಯ ಸಾಮ್ರಾಜ್ಯವು ಸುವಿಸ್ತಾರವಾಗಿ ಬೆಳೆದು ನಿಂತಿತ್ತು ಗೆಳೆಯರೆ. ಸಾಮ್ರಾಟ್ ಅಶೋಕನ ಕಾಲದಲ್ಲೇ ಮೌರ್ಯ ಸಾಮ್ರಾಜ್ಯ ಮಹಾನ್ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯವೆಂದು ವಿಶ್ವದೆಲ್ಲೆಡೆ ಪ್ರಸಿದ್ಧಿ ಪಡೆದಿತ್ತು. ಮೌರ್ಯ ವಂಶದಲ್ಲಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಕುನಾಲ, ದಾಶರಥ, ಸಂಪ್ರೀತಿ, ಶಶಿಶುಕ್ಲ ಎಂಬ ಮಹಾನ್ ರಾಜರಿದ್ದರು ಸ್ನೇಹಿತರೆ. ಚಂದ್ರಗುಪ್ತ ಮೌರ್ಯ ಮತ್ತು ಮೌರ್ಯ ಸಾಮ್ರಾಜ್ಯದ ಮೂಲ ಯಾವುದು? ಕ್ರಿಸ್ತ ಪೂರ್ವ 325ರಲ್ಲೇ ಉತ್ತರದ ಪಶ್ಚಿಮ ಭಾಗದಲ್ಲೇ ಸಿಕಂದರ್ನ ಆಡಳಿತವಿತ್ತು. ಅಂದಿನ ಈ ಭಾಗವು ಇಂದಿನ ಸಂಪೂರ್ಣ ಪಾಕಿಸ್ತಾನವಾಗಿದೆ ಸ್ನೇಹಿತರೆ. ಯಾವಾಗ ಸಿಕಂದರ್ ಪಂಜಾಬ್ನ ತನಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾನೋ ಆಗ ಒಬ್ಬ ಬ್ರಾಹ್ಮಣ ಯಾರ ಹೆಸರು ಚಾಣಕ್ಯನಾಗಿತ್ತೋ ಅವನು ಮಗಧ ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಯ ವಿಸ್ತರಣೆಗೆಂದು ಪ್ರೋತ್ಸಾಹಿಸಲು ಬಂದ. ಚಾಣಕ್ಯನನ್ನು ಕೌಟಿಲ್ಯ ಎಂದು ಸಹ ಕರೆಯಲಾಗ್ತಿತ್ತು ಮತ್ತು ಅವನ ಹುಟ್ಟಿನ ಹೆಸರು ವಿಷ್ಣುಗುಪ್ತನಾಗಿತ್ತು ಸ್ನೇಹಿತರೆ. ಆ ಸಮಯದಲ್ಲಾಗಲೇ ಮಗಧ ಒಂದು ಶಕ್ತಿಶಾಲಿ ರಾಜ್ಯವಾಗಿ ಉದಯಿಸುತ್ತಿತ್ತು. ಆ ಸಮಯದಲ್ಲೇ ಮಗಧದ ಸಾಮ್ರಾಟ ಧನಾನಂದನು ಚಾಣಕ್ಯನನ್ನು ತನ್ನ ದರ್ಬಾರ್ನಿಂದಲೇ ಹೊರಹಾಕಿದ್ದ. ಧನಾನಂದನು ಚಾಣಕ್ಯನಿಗೆ ಹೀಗೆ ಹೇಳ್ತಾನೆ, ನೀನು ಒಬ್ಬ ಪಂಡಿತ, ನಿನ್ನ ಗಮನ ನಿನ್ನ ಜುಟ್ಟಿನ ಮೇಲಿರಬೇಕು. ಯುದ್ಧ ಮಾಡುವುದು ರಾಜನ ಕೆಲಸ, ನೀನು ಕೇವಲ ಭಿಕ್ಷೆಯನ್ನು ಕೇಳಿ ಪಡ್ಕೋ ಎಂದು ಹೇಳಿ ಬಾಗಿಲ ಬಳಿ ಇದ್ದ ಸೈನಿಕನನ್ನು ಕರೆದು ಅವನ ಜುಟ್ಟನ್ನು ಹಿಡಿದು ತನ್ನ ದರ್ಬಾರ್ನಿಂದ ಹೊರಹಾಕುವಂತೆ ಆದೇಶಿಸಿದ್ದ. ಅಂದೇ ಚಾಣಕ್ಯನು ಧನಾನಂದ ರಾಜನಿಗೆ ಪಾಠ ಕಲಿಸುವುದಾಗಿ ಶಪಥ ಮಾಡ್ತಾನೆ. ಕೆಲ ವಿದ್ವಾಂಸರು ತಿಳಿಸುವಂತೆ ಚಂದ್ರಗುಪ್ತನ ಮೂಲ ಅವನ ಅಮ್ಮ ಮೂರಾಳಿಂದ ಬಂದಿತ್ತಂತೆ ಸ್ನೇಹಿತರೆ. ಮೂರಾ ಶಬ್ದದ ಸಂಸ್ಕೃತದ ಅರ್ಥ ಮೌರ್ಯ ಎಂಬುದಾಗಿತ್ತು. ನಮ್ಮ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ತಾಯಿಯ ಹೆಸರಿನಿಂದ ಒಂದು ಸಂಪೂರ್ಣ ರಾಜವಂಶ ತನ್ನ ಆಡಳಿತವನ್ನು ನಡೆಸಿತ್ತು. ಚಂದ್ರಗುಪ್ತ ಮೌರ್ಯ ಒಬ್ಬ ಶಕ್ತಿಶಾಲಿ ರಾಜನಾಗಿದ್ದ. ಅವನು ಒಬ್ಬ ಗಣ ಪ್ರಮುಖನ ಮಗನೂ ಆಗಿದ್ದ. ಆದರೆ ಅವನ ತಂದೆ ಚಂದ್ರಗುಪ್ತನು ಚಿಕ್ಕ ವಯಸ್ಸಿನವನಿದ್ದಾಗಲೇ ತೀರಿ ಹೋದರು. ಚಂದ್ರಗುಪ್ತನಲ್ಲಿ ಒಬ್ಬ ಉತ್ತಮ ರಾಜನಾಗುವ ಎಲ್ಲ ಗುಣಗಳಿದ್ದದ್ದನ್ನು ಗಮನಿಸಿದ ಚಾಣಕ್ಯ ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದರು. ಇದರಿಂದ ಆಚಾರ್ಯ ಚಾಣಕ್ಯ ಒಂದು ಹೊಸ ಯುಗವನ್ನೇ ಆರಂಭಿಸಿದರು ಸ್ನೇಹಿತರೆ. ಮಗಧ ಸಾಮ್ರಾಜ್ಯದ ಮೇಲೆ ವಿಜಯ ಸಾಧಿಸಿದ ಗುರು ಶಿಷ್ಯರು. ಇದಾದ ನಂತರ ಚಾಣಕ್ಯನು ಭಾರತದಾದ್ಯಂತ ಗೂಢಾಚಾರಿಗಳನ್ನು ನೇಮಿಸ್ತಾನೆ. ರಾಜದ್ರೋಹದ ಘಟನೆಗಳನ್ನು ವೇಗವಾಗಿ ತಿಳಿದುಕೊಳ್ಳಲು ಈ ಪಡೆ ಚಾಣಕ್ಯನಿಗೆ ಸಹಾಯ ಮಾಡಿತ್ತು. ಗೂಢಾಚಾರಿಗಳ ನೇಮಕವಾದ ಮೇಲೆ ಅವನು ಚಂದ್ರಗುಪ್ತನನ್ನು ಯುನಾನಿ ಆಕ್ರಮಣಕಾರರನ್ನು ಹೊಡೆದೋಡಿಸಲು ಅಣಿ ಮಾಡ್ತಾನೆ. ಈ ವಿಷಯದಲ್ಲಿ ಗೂಢಾಚಾರಿಗಳು ಅವನಿಗೆ ಮಾಡಿದ ಸಹಾಯ ಅದ್ಭುತವಾಗಿತ್ತು ಗೆಳೆಯರೆ. ಚಾಣಕ್ಯನು ಮಗಧದ ರಾಜರನ್ನು ತನ್ನ ಮೇಲೆ ಯುದ್ಧ ಮಾಡುವಂತೆ ಒತ್ತಡ ಹೇರತೊಡಗಿದ್ದ. ಚಾಣಕ್ಯನ ಆಜ್ಞೆಯಂತೆ ಅವನ ಗೂಢಾಚಾರರು ನಂದನ ಕೆಲವು ಅಧಿಕಾರಿಗಳನ್ನು ಲಂಚವನ್ನು ಕೊಟ್ಟು ಖರೀದಿ ಮಾಡಿದ್ರು. ಇದಾದ ನಂತರ ನಂದರಾಜನು ತನ್ನ ಪದವಿಯನ್ನು ತ್ಯಜಿಸಬೇಕಾಗಿ ಬಂತು. ಕೊನೆಗೂ ಚಾಣಕ್ಯನಿಗೆ ವಿಜಯಶ್ರೀ ಒಲಿದಿದ್ದಳು ಸ್ನೇಹಿತರೆ. ಚಂದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರ.
ಹೀಗೆ ಮುಂದೆ ಚಂದ್ರಗುಪ್ತನು ಜನರ ವಿಶ್ವಾಸವನ್ನು ಗಳಿಸುವುದರೊಂದಿಗೆ ಪದವಿಯನ್ನು ಸಹ ಗಳಿಸಿಕೊಳ್ತಾನೆ. ಆ ಸಮಯದಲ್ಲೇ ಮಗಧ ಸಾಮ್ರಾಜ್ಯವು ಭಾರತದಲ್ಲೇ ಒಂದು ಶಕ್ತಿಶಾಲಿ ಸಾಮ್ರಾಜ್ಯವಾಗಿ ಹೊರಹೊಮ್ಮಿತ್ತು. ಮಗಧದ ಸಂಪೂರ್ಣ ಅಧಿಕಾರವನ್ನು ವಹಿಸಿಕೊಂಡ ಚಂದ್ರಗುಪ್ತ ಮೊದಲು ತನ್ನ ಕೇಂದ್ರಾಡಳಿತ ಪ್ರದೇಶವನ್ನು ಬಲಪಡಿಸಿಕೊಂಡ, ನಂತರ ಪಶ್ಚಿಮ ಮತ್ತು ದಕ್ಷಿಣ ಭಾರತದೆಲ್ಲೆಡೆ ತನ್ನ ವಿಜಯಾಭಿಯಾನವನ್ನು ಆರಂಭಿಸಿದ. ರುದ್ರದಾಮನದ ಜುನಾಗಢ್ ಶಾಸನದಲ್ಲಿ ತಿಳಿಸಿರುವಂತೆ ಸುದರ್ಶನ ನದಿಯ ಮೇಲೆ ಅಣೆಕಟ್ಟನ್ನು ಪುಷ್ಪಗುಪ್ತ ಎಂಬ ರಾಜನು ನಿರ್ಮಿಸ್ತಾನೆ. ಪುಷ್ಪಗುಪ್ತನು ಚಂದ್ರಗುಪ್ತನ ಆಡಳಿತ ಕಾಲದಲ್ಲೇ ಪ್ರಾಂತೀಯ ರಾಜನಾಗಿರ್ತಾನೆ. ಉತ್ತರ ಭಾರತವನ್ನು ಯುನಾನಿ ಶಾಸಕರಿಂದ ಮುಕ್ತಗೊಳಿಸಿದ ಚಂದ್ರಗುಪ್ತನ ಗಮನ ದಕ್ಷಿಣದ ಕಡೆಗೆ ಹರಿದಿತ್ತು. ಚಂದ್ರಗುಪ್ತನು ಸಿಕಂದರ್ನ ಸೇನಾಪತಿ ಸೆಲ್ಯೂಕಸ್ನನ್ನ ಕ್ರಿಸ್ತಪೂರ್ವ 305 ಆಸುಪಾಸಿನಲ್ಲಿ ಸೋಲಿಸಿದ್ದ. ಆದರೆ ಗ್ರೀಕರು ಈ ವಿವರಣೆಯನ್ನು ತಮ್ಮ ಗ್ರಂಥಗಳಲ್ಲಿ ಎಲ್ಲಿಯೂ ನೀಡಿಲ್ಲ. ಆದರೂ ಇತಿಹಾಸಕಾರರು ಹೇಳುವಂತೆ ಚಂದ್ರಗುಪ್ತ ಮತ್ತು ಸೆಲ್ಯೂಕಸ್ನ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿತ್ತು. ಇದರ ಪ್ರಕಾರ ಸೆಲ್ಯೂಕಸ್ ತನ್ನ ರಾಜ್ಯದ ಪ್ರದೇಶಗಳಾದ ಕಾಂದಹಾರ್, ಪಂಜಾಬ್, ಹೆರಾತ್ ಮತ್ತು ಬಲೂಚಿಸ್ತಾನಗಳನ್ನು ಚಂದ್ರಗುಪ್ತನಿಗೆ ಬಳುವಳಿಯಾಗಿ ನೀಡಿದ್ದನಂತೆ. ಇದರ ಬದಲಾಗಿ ಚಂದ್ರಗುಪ್ತನು ಸಹ 500 ಬಳುವಳಿಯಾಗಿ ನೀಡ್ತಾನೆ. ಇದರ ಹೊರತಾಗಿ ಚಂದ್ರಗುಪ್ತನು ಸೆಲ್ಯೂಕಸ್ನ ಮಗಳಾದ ಕರ್ನಾಲಿಯಾನೊಂದಿಗೆ ವಿವಾಹವಾಗಿದ್ದ. ಕರ್ನಾಲಿಯಾಳನ್ನು ಹಿಲಾನಾ ಎಂದು ಸಹ ಕರೆಯಲಾಗ್ತಿತ್ತು ಸ್ನೇಹಿತರೆ. ಇತಿಹಾಸಕಾರರ ಪ್ರಕಾರ ಇದು ಮಾನವ ಇತಿಹಾಸದಲ್ಲೇ ಮೊದಲ ಅಂತಾರಾಷ್ಟ್ರೀಯ ವಿವಾಹವಂತೆ. ಸೆಲ್ಯೂಕಸ್ ಮೆಗಸ್ತಾನಿಸ್ನನ್ನ ಚಂದ್ರಗುಪ್ತನ ದರ್ಬಾರ್ಗೆ ಒಬ್ಬ ರಾಜ ದೂತನನ್ನಾಗಿ ಕಳುಹಿಸುತ್ತಾನೆ. ಪ್ಲೂಟೋರ್ನ ಪ್ರಕಾರ ಹೆನ್ರಿಕೋಟಸ್ ಅಂದರೆ ಚಂದ್ರಗುಪ್ತನ ಸಮಯದಲ್ಲೇ ಸಿಂಹಾಸನದ ಮೇಲೆ ಆಸೀನನಾಗಿರ್ತಾನೆ. ಅಲ್ಲದೆ ಅವನ 600,000 ವಿಶಾಲ ಸೈನ್ಯದ ಸಹಾಯದಿಂದ ಸಂಪೂರ್ಣ ಭಾರತದ ಮೇಲೆ ವಿಜಯವನ್ನು ಸಾಧಿಸಿರ್ತಾನೆ. ಬಿಂದುಸಾರ. ಚಂದ್ರಗುಪ್ತನ ಕಾಲಾವಧಿ ಮುಗಿದ ನಂತರ ಅವನ ಮಗ ಬಿಂದುಸಾರ ಸಿಂಹಾಸನವನ್ನು ಏರ್ತಾನೆ. ಬಿಂದುಸಾರನ ಬಗ್ಗೆ ನಮ್ಮ ಇತಿಹಾಸದಲ್ಲಿ ಅಷ್ಟೇನು ಮಾಹಿತಿ ಲಭ್ಯವಿಲ್ಲ. ದಕ್ಷಿಣ ಭಾರತದ ಮೇಲೆ ಹಿಡಿತವನ್ನು ಸಾಧಿಸುವ ಶ್ರೇಯವನ್ನು ನಮ್ಮ ಇತಿಹಾಸಕಾರರು ಸಂಪೂರ್ಣವಾಗಿ ಬಿಂದುಸಾರನಿಗೆ ನೀಡ್ತಾರೆ. ಆದರೆ ಇದರ ಸೂಕ್ಷ್ಮ ಸಾಕ್ಷಿಗಳು ನಮಗೆ ದೊರೆತಿಲ್ಲ ಸ್ನೇಹಿತರೆ. ಜೈನ ಶಾಸನಗಳ ಪ್ರಕಾರ ಬಿಂದುಸಾರನ ತಾಯಿಯ ಹೆಸರು ದೂರ್ಧರ್ ಎಂಬುದಾಗಿತ್ತು. ಇತಿಹಾಸದ ಪ್ರಕಾರ ಬಿಂದುಸಾರ 25 ಕಾಲ ತನ್ನ ಆಡಳಿತವನ್ನು ನಡೆಸಿರ್ತಾನೆ. ಇವನಿಗೆ ಅಮಿತ್ರಾಗತ್ ಎಂಬ ಬಿರುದನ್ನು ನೀಡಿ ಗೌರವಿಸಲಾಯಿತು. ಇದರ ಅರ್ಥ ಶತ್ರುಗಳ ಸಂಹಾರ ಮಾಡುವವ ಎಂಬುದಾಗಿತ್ತು ಗೆಳೆಯರೆ. ಇದನ್ನು ಯುನಾನಿ ಗ್ರಂಥಗಳಲ್ಲಿ ಅಮಿತ್ರೋ ಕೈಟಿಸ್ ಎಂಬ ಹೆಸರಿನಿಂದ ಕರೆಯಲಾಗಿತ್ತು. ಬಿಂದುಸಾರ ಆಜೀವಕ್ ಧರ್ಮವನ್ನು ಪಾಲಿಸುತ್ತಿದ್ದ. ಇವನು ಒಬ್ಬ ಯುನಾನಿ ಶಾಸಕ. ಪ್ರಥಮ ಆಂಟಿಯೋಕಸ್ನಿಂದ ಒಣಗಿದ ಅಂಜೂರ, ಸಿಹಿಯಾದ ವೈನ್ ಮತ್ತು ಒಬ್ಬ ಗುರುವಿನ ಬೇಡಿಕೆಯನ್ನು ಇಟ್ಟಿದ್ದ. ಅವನಿಗೆ ಅಂಜೂರ ಮತ್ತು ವೈನ್ ಸಿಕ್ಕರೂ ಗುರುವನ್ನು ನೀಡಲು ಹಿಂದೇಟು ಹಾಕಿದ್ದರು. ಚಕ್ರವರ್ತಿ ಸಾಮ್ರಾಟ್ ಅಶೋಕ. ಚಕ್ರವರ್ತಿ ಅಶೋಕ ಭಾರತದಲ್ಲಷ್ಟೇ ಅಲ್ಲ, ಸಂಪೂರ್ಣ ವಿಶ್ವದಲ್ಲಿರುವ ಮಹಾನ್ ಶಾಸಕರಲ್ಲಿ ಒಬ್ಬನೆನಿಸಿದ್ದಾನೆ. ಉತ್ತಮ ಆಡಳಿತಗಾರ ಮತ್ತು ಧರ್ಮ ಸಹಿಷ್ಣುವಾಗಿದ್ದ ಸಾಮ್ರಾಟ್ ಅಶೋಕನನ್ನು ನಾವು ಅಶೋಕ ದಿ ಗ್ರೇಟ್ ಅಂತಲೂ ಕರಿತೇವೆ ಗೆಳೆಯರೆ. ಅದೆಷ್ಟೋ ಇತಿಹಾಸಕಾರರು ಅಶೋಕ ಚಕ್ರವರ್ತಿಯನ್ನು ಜೀವನದಲ್ಲಿ ಅತ್ಯಂತ ಸಫಲತೆ ಹೊಂದಿದ ರಾಜೆಂದು ಗೌರವಿಸ್ತಾರೆ. ಅಶೋಕ ಚಕ್ರವರ್ತಿಯು ರಾಜಕುಮಾರನಾಗಿದ್ದಾಗಲೇ ಉಜ್ಜೈನ್ ಮತ್ತು ತಕ್ಷಶಿಲಾ ಪ್ರದೇಶಗಳಲ್ಲಿ ನಡೆದ ಆಂತರಿಕ ಬಂಡಾಯಗಳನ್ನು ನಿಗ್ರಹಿಸಿದ್ದ. ಆದರೂ ಸಹ ಕಳಿಂಗ ಯುದ್ಧವು ಅಶೋಕನ ಜೀವನವನ್ನು ಒಂದು ನಿರ್ಣಾಯಕ ಘಟ್ಟಕ್ಕೆ ತಂದು ನಿಲ್ಲಿಸಿತ್ತು. ಇದರಿಂದ ಪ್ರೇರಿತನಾದ ಅಶೋಕ ಚಕ್ರವರ್ತಿಯು ಬೌದ್ಧ ಧರ್ಮವನ್ನು ಒಪ್ಪಿಕೊಂಡದ್ದಲ್ಲದೆ ತನ್ನನ್ನು ತಾನು ಧರ್ಮದ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡ. ಅಶೋಕನಿಗೆ ಬೌದ್ಧ ಧರ್ಮದ ದೀಕ್ಷೆಯನ್ನು ಧರ್ಮಗುರು ಉಪಗುಪ್ತರು ನೀಡ್ತಾರೆ. ಚಕ್ರವರ್ತಿ ಅಶೋಕ ದೇವಾನ ಮತ್ತು ಪ್ರಿಯದರ್ಶಿ ಎಂಬ ಪದವಿಗಳನ್ನು ಸಹ ಪಡೀತಾನೆ. ಅಶೋಕ ಚಕ್ರವರ್ತಿಯ ಶಿಲಾಶಾಸನಗಳು ಭಾರತದೆಲ್ಲೆಡೆ ನಮಗೆ ದೊರೆತಿವೆ ಸ್ನೇಹಿತರೆ. ಇವನು ಧರ್ಮದ ಪ್ರಚಾರವನ್ನು ಮಾಡಲು ವಿದೇಶಗಳಿಗೂ ಸಹ ತನ್ನ ಪ್ರಚಾರಕರನ್ನು ಕಳಿಸಿಕೊಡ್ತಾನೆ. ತನ್ನ ಪುತ್ರ ಮಹೇಂದ್ರ ಮತ್ತು ಇನ್ನೊಬ್ಬ ಮಗಳನ್ನು ಧರ್ಮ ಪ್ರಚಾರಕ್ಕಾಗಿ ಜಲಮಾರ್ಗದ ಮೂಲಕ ಶ್ರೀಲಂಕಾ ದೇಶಕ್ಕೆ ಕಳಿಸಿಕೊಡ್ತಾನೆ.
ಪಟ್ನಾದ ಇತಿಹಾಸದಲ್ಲಿ ಪಾಟಲಿಪುತ್ರದ ಮಹೇಂದ್ರ ಘಾಟ್ನ ಹೆಸರು ಇದರ ಸ್ಮರಣಾರ್ಥವಾಗಿ ಇಡಲಾಯಿತು. ಯುದ್ಧದಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದಿದ್ದರೂ ಸಹ ಅಶೋಕನು ಒಂದು ದೊಡ್ಡ ಸೈನ್ಯವನ್ನು ಸಿದ್ಧಪಡಿಸಿಕೊಂಡಿದ್ದ. ಈ ಸೈನ್ಯವು ವಿದೇಶಿ ಆಕ್ರಮಣಕಾರರಿಂದ ಸಾಮ್ರಾಜ್ಯವನ್ನು ರಕ್ಷಿಸಲು ಬಳಕೆಯಾಗುತ್ತಿತ್ತು. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಮಹತ್ವಪೂರ್ಣ ವಿಚಾರಗಳು ಅಂದರೆ ಆಡಳಿತ, ಆರ್ಥಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಸೈನ್ಯ ವ್ಯವಸ್ಥೆ ಮತ್ತು ಮೌರ್ಯ ಸಾಮ್ರಾಜ್ಯದ ಪತನದ ಹಾದಿಯ ಸಂಪೂರ್ಣ ವಿವರಗಳನ್ನು ತಿಳಿಯೋಣ. ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಇಂಟರೆಸ್ಟಿಂಗ್ ಇತಿಹಾಸದ ಮಾಹಿತಿಗೋಸ್ಕರ ನಮ್ಮ ಕಾಲಚಕ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ.